ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರಿನ ವಿದ್ಯಾನಗರದ ನೇತಾಜಿ ರಸ್ತೆ ಅಭಿವೃದ್ಧಿಗೆ ಶಾಸಕ ಜ್ಯೋತಿ ಗಣೇಶ್ ರವರು ಭೂಮಿ ಪೂಜೆ ನೆರವೇರಿಸಿದರು. ಲೋಕೋಪಯೋಗಿ ಇಲಾಖೆಯ ಜಿಆರ್ಎಫ್ ಅನುದಾನದ ಅಡಿಯಲ್ಲಿ 2,53,00,000 ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿಗೆ ಶಾಸಕ ಜ್ಯೋತಿ ಗಣೇಶ್, ಉಪಮೇಯರ್ ನರಸಿಂಹಮೂರ್ತಿ, ಮಾಜಿ ಮೇಯರ್ ಹಾಗೂ 21ನೇ ವಾರ್ಡಿನ ಸದಸ್ಯ ಲಲಿತಾ ರವೀಶ್, ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ಕೆಬಿ ಜಯಣ್ಣರವರೊಂದಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ಮುಖ್ಯಮಂತ್ರಿಗಳು 50 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆಂದು ಹೇಳಿದರು. ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರವು ತುಮಕೂರು ನಗರ ಅಭಿವೃದ್ಧಿಗಾಗಿ 50 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು, ಈ ಹಣದಿಂದಾಗಿ ನಗರದ ವಿವಿಧ ವಾರ್ಡ್ಗಳಲ್ಲಿ ರಸ್ತೆ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತಿದೆ ಎಂದು ಶಾಸಕರು ಹೇಳಿದರು. ಬೊಮ್ಮಾಯಿ ಸಾಹೇಬರು ಕೊಟ್ಟಂತ ಗ್ರಾಂಟ್ನಲ್ಲಿ 50 ಕೋಟಿ ಗ್ರಾಂಟ್ನಲ್ಲಿ 20 ವಾರ್ಡ್ನಲ್ಲಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಉಪಮೇಯರ್ ಆದಂತಹ ನರಸಿಂಹಣ್ಣ ಅವರು ಉಪಸ್ಥಿತರಿದ್ದಾರೆ. ಈ ವಾರ್ಡ್ನ ಕಾರ್ಪೊರೇಟರ್ ಆಗಿರೋದಂತ ಶ್ರೀನಿವಾಸ್ ಅವರು ಉಪಸ್ಥಿತರಿದ್ದಾರೆ. ನಮ್ಮ ಈ ಭಾಗದ ಸೀನಿಯರ್ಸ್ಗಳು, ಸನ್ಮಾನ್ಯ ದೊಡ್ಡಲಿಂಗಪ್ಪನವರಿದ್ದಾರೆ, ನಮ್ಮ ಟಿ ಹನುಮಂತರಾಜ್ ಅವರಿದ್ದಾರೆ, ಸನ್ಮಾನ್ಯ ನಮ್ಮ ಟೋಡಾ ಸದಸ್ಯರಾದಂಥ ಸದ್ಮಂಗಡ ಜಗಣ್ಣನವರಿದ್ದಾರೆ, ಮತ್ತು ಇಲ್ಲಿರುವಂಥ ಎಲ್ಲ ಸೀನಿಯರ್ಸ್. ವಿದ್ಯಾನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಆಡಿಟರ್ ಟಿಆರ್ ಅಂಜಿನಪ್ಪ, ಉಪಾಧ್ಯಕ್ಷ ವಾಸುದೇವ್, ಕಾರ್ಯದರ್ಶಿ ಕುಮಾರಸ್ವಾಮಿ, ಸಂಘದ ನಿರ್ದೇಶಕರುಗಳಾದ ರಾಮಲಿಂಗಾರೆಡ್ಡಿ, ಜಿ ಯೋಗೀಶ್, ನಂಜುಂಡಯ್ಯ, ಗಿರೀಶ್, ಟೂಡಾ ಸದಸ್ಯ ಜಗದೀಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಅವರು ಆದರ್ಶನಗರದಲ್ಲಿ ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಉಪಮೇಯರ್ ನರಸಿಂಹಮೂರ್ತಿ, ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಈ ವಾರ್ಡಿನ ಸದಸ್ಯ ಶ್ರೀನಿವಾಸ್, ಮುಖಂಡರುಗಳಾದ ರಕ್ಷಿತ್ ಸೇರಿದಂತೆ ಆದರ್ಶನಗರ ನಾಗರಿಕ ಸಮಿತಿ ಮುಖಂಡರುಗಳು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಟಿಜಿಎಂಸಿ ಬ್ಯಾಂಕ್ ಮುಂಭಾಗದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಿ ಭಕ್ತಾದಿಗಳನ್ನು ಸೆಳೆಯುವಲ್ಲಿ ಯಶಸ್ವಿಯಾಯಿತು. ವೈಕುಂಠ ಏಕಾದಶಿ ಪ್ರಯುಕ್ತ ಬೆಳಗಿನಿಂದಲೇ ಸ್ವಾಮಿಗೆ ವಿಶೇಷ ಅಲಂಕಾರ ಜೊತೆಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಬೆಳಗಿನಿಂದಲೇ ಭಕ್ತಾದಿಗಳ ಮಹಾಪೂರ ಹರಿದು ಬಂದಿತ್ತು. ಇದೇ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಅಮ್ಮನವರಿಗೂ ವಿಶೇಷ ಅಲಂಕಾರ ಮಾಡಲಾಗಿತ್ತು. ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳಿಗೆ ಉಪಹಾರ ವ್ಯವಸ್ಥೆ ಮಾಡಲಾಗಿತ್ತು. ಕ್ಯಾಮರಾಮನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನಾಂಗದ ಐಕ್ಯತಾ ಸಮಾವೇಶ ಇದೇ ತಿಂಗಳ 8ರಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆಯುತ್ತಿದ್ದು, ಈ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ತುಮಕೂರಿನ ಎಚ್ಎಂಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾಜಿ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಪಾಲ್ಗೊಂಡಿದ್ದರು. ಚಿತ್ರದುರ್ಗದಲ್ಲಿ ನಡೆಯುವ ಐಕ್ಯತಾ ಸಮಾವೇಶಕ್ಕೆ ಕಾಂಗ್ರೆಸ್ನ ಎಸ್ಸಿ ಮತ್ತು ಎಸ್ಟಿ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ಮಾಜಿ ಸಚಿವ ಎಚ್ ಸಿ ಮಹದೇವಪ್ಪ ಮನವಿ ಮಾಡಿಕೊಂಡರು. ಇಲೆಕ್ಷನ್ ಇಯರ್ ಆಗಿರೋದ್ರಿಂದ ನಮ್ಮ ಪ್ರತಿ ಕ್ಷೇತ್ರದಲ್ಲೂ ಇದು ಬರೀ ಹೆಚ್ಚಿಗೆ ಅನುಕೂಲ ಅಲ್ಲ, ಜನರಲ್ ಕ್ಷೇತ್ರದಲ್ಲಿ ಕೂಡ ಹೆಚ್ಚಿಗೆ ಸಾಕಷ್ಟು ಜನ ಇದೆ, ಅಲ್ಲಿ ಕೂಡ ಮೊಬಿಲೈಸ್ ಮಾಡಬೇಕಾಗಿದೆ. ಅವರು ಕೂಡ 26 ಕ್ಷೇತ್ರದಲ್ಲಿ ಕೂಡ ಹೆಚ್ಚಿಗೆ ಜನ ಇದೆ, ಅವರ ಎಲ್ಲಾ ಕಡೆ ಕೂಡ ಜನ ಸೇರಿಸಿ ಏನಪ್ಪ ಅಷ್ಟು ಜನಸಂಖ್ಯೆಯಲ್ಲಿ ಎಸ್ಎಸ್ಟಿಗಳು ಸೇರಿದ್ದಾರೆ ಅಂತಕ್ಕಂಥ ಒಂದು ಮೆಸೇಜ್ ಹೋಗ್ಬೇಕಾದ್ರೆ ಎಲ್ಲರೂ ಕೂಡ ಇದನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು, ಪ್ರಾಮಾಣಿಕವಾಗಿ ಜನ ಕರ್ಕೊಂಡು ಬರಬೇಕು, ಅದು ಬಹಳ ಪ್ರಾಮುಖ್ಯ. ಇದನ್ನ ಪ್ರತಿಯೊಬ್ಬರು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದೇನಂದ್ರೆ ಇಲ್ಲಿ ಭಾಷಣ ಮಾಡಿ ಜನ ಕರ್ಕೊಂಡು ಬರ್ತೀವಂತರು ಬರೀ ಲೇಬಿಗಳು ಮಾತ್ರ ಬಂದಿರ್ತಾರೆ ಅಲ್ಲೋ ಕಾಕ್ರೆ, ಜನ ಕರ್ಕೊಂಡು ಬಂದಿವಲ್ಲ ಅಲ್ಲಿ ಹೋದ್ಮೇಲೆ ಇವರೆಲ್ಲ ನಂಬರ್ ಅಷ್ಟು ಬಸ್ ಕರ್ಕೊಂಡು ಬಂದಿದ್ದೀನಿ ಡಾಕ್ಟ್ರೆ, ಅಯ್ಯೇ ನಾನು 10 ಬಸ್ ಕರ್ಕೊಂಡು ಬಂದಿದ್ದೀನಿ ಅಂತಾರೆ. ಅಲ್ಲಿ 2 ಬಸ್ ಇರೋದಿಲ್ಲ, ಆ ರೀತಿ ಆಗ್ಬಾರ್ದು.
ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾವೇಶಕ್ಕೆ ತೆರಳುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಿ ಸಂಬಂಧಪಟ್ಟ ವಿವಿಧ ಸಮಿತಿಗಳನ್ನು ರಚನೆ ಮಾಡುವಂತೆ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೂಚಿಸಿದರು. ಇದನ್ನ ಅರ್ಥ ಮಾಡ್ಕೋಬೇಕು, ನಿಮ್ಮ ಶಕ್ತಿ ನೀವು ಮಾಡಬೇಕು, ನಿಮ್ಮ ಶಕ್ತಿ ಎಷ್ಟಿದೆ ಅಷ್ಟು ಮಾಡಿ, 10 ವರ್ಷ ಅಂದ್ರೆ 10 ವರ್ಷ, 20 ಅಂದ್ರೆ 20. ನಾವು ಸೆಂಟ್ರಲ್ ಗವರ್ನಮೆಂಟ್ ಯಾವ ನಾವು ಹಾಕೋಕೋಕ್ಕೆ ಅಂದ್ರೆ 10 ಕೋಟಿ, 20 ಇದ್ರೆ 20 ಕೋಟಿ. ಇವತ್ತು ನಾವು ಸಭೆ ಸಂಜೆ ನಾಳೆ ಮಾಡ್ಕೊಂಡು ನಾವು ನಿಮಗೆ ಸ್ಪಷ್ಟವಾಗಿ ತಿಳಿಸ್ಬಿಡ್ತೀವಿ, ಒಂದೊಂದು ಕ್ಷೇತ್ರಕ್ಕೆ ನಾವೇನು ತಿಳಿಸ್ಕೊಡ್ತೀವಿ, ಅಧ್ಯಕ್ಷರಿದ್ದಾರೆ ಜಿಲ್ಲಾಧ್ಯಕ್ಷರು ಅವ್ರಿಗೆ ತಿಳಿಸ್ತೀವಿ, ನೀವು 11 ಕ್ಷೇತ್ರದಲ್ಲಿ ನೀವು ಎಷ್ಟೆಷ್ಟು ಜನನ ಕರ್ಕೊಂಡು ಬರಬೇಕು ಅಂತ ನಮಗೆ ಸ್ಪಷ್ಟವಾಗಿ ನಾವು ತಿಳಿಸ್ಬೇಕು. ಪರವಾಗಿಲ್ಲ, ಎಷ್ಟು ಕಮ್ಮಿ ಅಂದ್ರೆ ಅಷ್ಟೇ ಹೇಳಿ, ಎಷ್ಟು ಜಾಸ್ತಿ ಇದ್ರೆ ಅಷ್ಟೇ ಹೇಳಿ, ತೊಂದರೆ ಇಲ್ಲ. ಆದ್ರೆ ಹೇಳೋದಂತೂ ಖಂಡಿತವಾಗಿ ಯಾರ್ಯಾರು ಏನೇನು ಸಹಕಾರ ಮಾಡ್ತಿದ್ದಾರೆ ಅನ್ನೋದು ಇಡೀ ರಾಜ್ಯದಲ್ಲಿ ನಾವೆಲ್ಲರಿಗೂ ಮನವಿ ಮಾಡ್ಕೊಂಡಿದ್ದೀವಿ. ನಮಗೆ ನಿರೀಕ್ಷೆ ಇರೋದು 5 ಲಕ್ಷ, 5 ಲಕ್ಷ ಸೇರ್ತಾರೆ ಅಂತೇಳಿ ನಿರೀಕ್ಷೆ ಇದೆ ನಮಗೆ. ಈಗಾಗಲೇ ಇಡೀ ಇದೆಯಲ್ಲ ಎಂಥದ್ದು ಡಿಗ್ರಿ ಕಾಲೇಜ್ ಗ್ರೌಂಡ್ ಪೂರ್ತಿ ಎಲ್ಲ ಸಮಯನ ಈಗಾಗಲೇ ನೆನ್ನೆಯಿಂದ ಆಗ್ತಾ ಇದ್ದಾರೆ. ತಮ್ಮ ಸಮುದಾಯದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುವ ಉದ್ದೇಶದಿಂದ ಈ ಐಕ್ಯತಾ ಸಮಾವೇಶ ನಡೆಸಲಾಗುತ್ತಿದ್ದು, ಇದಕ್ಕೆ ಎಲ್ಲರೂ ಆಗಮಿಸಬೇಕೆಂದು ಜಿಲ್ಲಾ ಕಾಂಗ್ರೆಸ್ನ ಮಹಿಳಾ ವಿಭಾಗದ ಉಪಾಧ್ಯಕ್ಷರಾದ ಡಾಕ್ಟರ್ ಅರುಂಧತಿ ರಂಗಸ್ವಾಮಿ ಕೋರಿದ್ದಾರೆ. ಮೊದಲಿಂದನೂ ಕಾಂಗ್ರೆಸ್ನ ತಳಪಾಯನೇ ಎಸ್ಸಿ ಎಸ್ಟಿ ಜನ ಸಮುದಾಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಸ್ಸಿ ಎಸ್ಟಿ ಸಮುದಾಯ ಕಾಂಗ್ರೆಸ್ಸನ್ನು ಬಿಟ್ಟು ಸ್ವಲ್ಪ ಹೊರಹೋಗ್ತಾ ಇರೋದ್ರಿಂದನೇ ಈ ಥರ ಕಾಂಗ್ರೆಸ್ಸಿಗೆ ಒಂದು ಚುನಾವಣೆಯಲ್ಲಿ ಸೋಲುಗಳನ್ನ ಕಾಣುವಂಥ ದುಸ್ಥಿತಿ ಬಂದಿದೆ. ಇದನ್ನು ಮನಗೊಂಡು ಒಂದು ಮೇಲ್ಮಟ್ಟದ ಎಐಸಿಸಿ ವತಿಯಿಂದ ಕಾಂಗ್ರೆಸ್ಸಿನ ಆದರ್ಶಗಳನ್ನ ಮತ್ತು ಜನಪರವಾದ ಕಲ್ಯಾಣಗಳನ್ನ ಜನರುಗಳಿಗೆ ತಿಳಿಸಿಕೊಟ್ಟು ಆ ದೂರ ಆಗ್ತಿರೋ ಎಸ್ ಸಿ ಎಸ್ ಟಿ ಸಮುದಾಯನ ಮತ್ತೆ ಕಾಂಗ್ರೆಸ್ಸಿಗೆ ಪರವಾಗಿ ಮನವೊಲಿಸೋದಕ್ಕೋಸ್ಕರ ಒಂದು ಐಕ್ಯತಾ ಸಮಾವೇಶವನ್ನು ಚಿತ್ರದುರ್ಗದಲ್ಲಿ ಜೂನಿಯರ್ ಕಾಲೇಜ್ ಫೀಲ್ಡಲ್ಲಿ ಏರ್ಪಡಿಸಲಾಗಿದೆ. ಈ ಸಮಾವೇಶಕ್ಕೆ ಸುಮಾರು 5 ಲಕ್ಷ ಜನ ಬರುವಂಥ ಒಂದು ಸಿದ್ಧತೆಗಳು ನಡೀತಾ ಇದೆ. 5 ಲಕ್ಷ ಜನಕ್ಕೆ ಊಟದ ವ್ಯವಸ್ಥೆನೂ ಇದೆ. ಸಮಾವೇಶ ಜೂನಿಯರ್ ಕಾಲೇಜ್ ಫೀಲ್ಡು ಚಿತ್ರದುರ್ಗ, ತಾರೀಕು 8 ಜನವರಿ, ಇದೆ ಮುಂದಿನ ಭಾನುವಾರ ನಡೆಯೋದು ಆಯೋಜನೆ ಆಗಿದೆ. ದಯವಿಟ್ಟು ಇದನ್ನು ಕಾಂಗ್ರೆಸ್ ಸಮಾವೇಶ ಕಾಂಗ್ರೆಸ್ಸಿಗೆ ಏನೋ ಒಂದು ಅನುಕೂಲ ಆಗುತ್ತೆ ಅಂತ ಭಾವಿಸ್ಬೇಡಿ ಜನರೇ. ಈ ಸಮಾವೇಶ ನಾವು ಎಸ್ ಸಿ ಎಸ್ ಟಿ ಜನ ಒಂದಾಗಲೇಬೇಕಾಗಿದೆ. ಯಾಕಂದರೆ ಎಲ್ಲ ಒಂದು ಕಾನೂನುಗಳನ್ನ BJP ಸರ್ಕಾರ ಇದೆಯಲ್ಲ, ಎಸ್ ಸಿ ಎಸ್ ಟಿ ಅದು ಪರವಾಗಿರೋ ಕಾನೂನುಗಳನ್ನೆಲ್ಲನೂ ಡೈಲ್ಯೂಟ್ ಮಾಡ್ತಾ ಇದೆ, ಜನಗಳಿಗೆ ಮಾರಕವಾಗುವಂಥ ಕಾನೂನುಗಳನ್ನ ತರ್ತಿದೆ, ಮಕ್ಕಳಿಗೆ ಎಸ್ ಸಿ ಮಕ್ಕಳಿಗೆ ಸ್ಕಾಲರ್ಶಿಪ್ನ ನಿಲ್ಲಿಸಿದೆ. ಈ ಥರದ ಒಂದಲ್ಲ ಹೇಳಲಿಕ್ಕೋದ್ರೆ ಒಂದು ಸರಮಾಲೆಗಳೇ ಶುರುವಾಗುತ್ತೆ. ಅವರು ಒಂದು ಮಾಡ್ತಿರೋಂಥ ಎಸ್ ಸಿ ಎಸ್ ಟಿ ಜನಗಳಿಗೆ ಮಾಡ್ತಿರೋಂಥ ಡೆರೋಗೇಟ್ರಿ ಇವು ಸರಮಾಲೆನೇ ಶುರುವಾಗುತ್ತೆ. ಹಾಗಾಗಿ ಇದು ಕಾಂಗ್ರೆಸ್ಸಿನ ಅಳಿವಿನ ಪ್ರಶ್ನೆಗಿಂತ ಹೆಚ್ಚಾಗಿ ದಲಿತ ಜನರ ಅಳಿವಿನ ಪ್ರಶ್ನೆ. ಹಾಗಾಗಿನೇ ಈ ಐಕ್ಯತಾ ಸಮಾವೇಶ. ದಯವಿಟ್ಟು ಎಲ್ಲರೂ ಈ ಚಿತ್ರದುರ್ಗದ ಐಕ್ಯತಾ ಸಮಾವೇಶದಲ್ಲಿ ಎಸ್ ಸಿ ಎಸ್ ಟಿ ಜನನು ಮತ್ತು ಉಳಿದವರನ್ನು ಸಹ ಭಾಗವಹಿಸಿ ಈ ಸಮಾವೇಶನ ಅತ್ಯಂತ ಯಶಸ್ವಿಯಾಗಿ ಮಾಡ್ಕೊಳ್ಳಿಕ್ಕೆ ಕಾರಣೀಭೂತರಾಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು. ಈ ಸಭೆಯಲ್ಲಿ ಶಾಸಕ ವೆಂಕಟರಮಣಪ್ಪ, ಮಾಜಿ ಸಚಿವ ಟಿಬಿ ಜಯಚಂದ್ರ, ಮಾಜಿ ಶಾಸಕರಾದ ಡಾಕ್ಟರ್ ರಫೀಕ್ ಅಹಮದ್, ಎಸ್ಎಫ್ ಅಹಮದ್, ಆರ್ ನಾರಾಯಣ್, ಕೆಪಿಸಿಸಿ ವಕ್ತಾರ ಮುರಳೀಧರ ಹಾಲಪ್ಪ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತೋಟೇನಾಂ ತೆಗೆದು ಕೈವಾರ ಗ್ರಾಮದ ಸರ್ವೆ ನಂಬರ್ನ 4 ಎಕರೆ ಜಮೀನಿದ್ದು ನೀರಿಗಂಟಿಗರು ತಮ್ಮದೆಂದು ವಿನಾಕಾರಣ ನಮಗೆ ಅಡ್ಡಿಪಡಿಸುತ್ತಾ ಇದ್ದಾರೆ, ನಮಗೆ ರಕ್ಷಣೆ ಕೊಡಿ ಎಂದು ಕೈವಾರ ಗ್ರಾಮದ ತೋಟಿ ಏನಾಂತಿ ವಾರಸುದಾರರು ಮನವಿ ಮಾಡಿದ್ದಾರೆ. ಕೈವಾರ ಗ್ರಾಮದ ಸರ್ವೆ ನಂಬರ್ 47, 188, 189, 206, 318, 394 ತೋಟಿ ಇನಾಮ್ತಿಗೆ ಸೇರಿದ 4 ಎಕರೆ ಜಮೀನು 1982-83 ಇಸವಿಯಲ್ಲಿ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ 29 ಕುಟುಂಬಗಳಿಗೆ ರೀಗ್ರ್ಯಾಂಟ್ ಆಗಿದೆ. ಆದರೆ ಕೈವಾರ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀರಂಗಪ್ಪ ನಾರಾಯಣಪ್ಪ ಎಂಬುವರು ವಿನಾಕಾರಣ ಸದರಿ ಜಮೀನು ನೀರಿಗಂಟಿಗವರಿಗೆ ಸೇರಿದೆ ಎಂದು ಅಡ್ಡಿಪಡಿಸುತ್ತಿದ್ದಾರೆ.
ಹಾಗಾಗಿ ನಮಗೆ ರಕ್ಷಣೆ ನೀಡಬೇಕೆಂದು ತೋಟಿ ಇನಾಮ್ತಿ ವಾರಸುದಾರರಾದ ರವಿ ಸೇರಿದಂತೆ ಹಲವು ಕುಟುಂಬಸ್ಥರು ಮನವಿ ಮಾಡಿದ್ದಾರೆ. ಇನ್ನು ನೀರಿಗಂಟಿಗರಿಗೆ ಯಾವುದೇ ದಾಖಲೆಗಳಿದ್ದರೆ ತರಲಿ, ಅವರಿಗೆ ಬಿಟ್ಟುಕೊಡಲು ನಾವು ಸಿದ್ಧವಿದ್ದೇವೆ ಎಂದು ತಿಳಿಸಿದರು. ನಮ್ಮ ಹೆಸರು ರವಿ ಅಂತ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ಈಗ ಸಮಸ್ಯೆ ಏನಂದರೆ, ಕೈವಾರ ಗ್ರಾಮದಲ್ಲಿ ನಮ್ಮ ತಾತ ಮುತ್ತಾತ ಅವ್ರ ಕಾಲದಿಂದ ತೋಟಿ ತನ್ನ ಮಾಡಿಕೊಂಡು ನಮ್ಮ ತಾತನವರು ಜೀವನ ಮಾಡ್ಕೊಂಡಿದ್ರು. ಅದರ ಪರವಾಗಿ ತೋಟಿ ನಾಮತಿ ಜಮೀನು ಸುಮಾರು 6 ಸರ್ವೆ ನಂಬರ್ಗಳು 47, 188, 189, 206, 318, 394 ಈ ಸರ್ವೆ ನಂಬರ್ಗಳಲ್ಲಿ ನಮ್ಮ ತಾತ ಮತ್ತು ಮುತ್ತಾತವರ ನಮ್ಮ ತಂದೆಯವರ ಹೆಸರುಗಳಲ್ಲಿ ಸುಮಾರು 82-83 ಇಸ್ವಿಯಲ್ಲಿ ರೀಗ್ರ್ಯಾಂಟ್ ಆಗಿದೆ. ಆ ರೀಗ್ರ್ಯಾಂಟ್ ಆದೇಶ ಪ್ರಕಾರ ನಮ್ಮ ತಾತವರು ಆವಾಗ ಬುದ್ಧಿವಂತಿಕೆ ಇಲ್ಲದೆ ಅವರು ಸುಮಾರು 2-3 ಪಾಣಿಗಳಲ್ಲಿ ಎಂಟ್ರಿ ಆಗಿದೆ. 1-2 ಕೈ ಬಿಟ್ಟಿದ್ದಾರೆ. ಹಳೆ ಪಾಣಿಗಳಲ್ಲಿ ಇದೆ, ಕೈ ಬರವಣಿಗೆ ಪಾಣಿಗಳಲ್ಲಿ. ಈ ಕಂಪ್ಯೂಟರ್ ಪಾಣಿಗಳಲ್ಲಿ ಕೈ ಬಿಟ್ಟಿರೋದ್ರಿಂದ ನಾವು ಇವಾಗ ಮಾಡ್ಕೊಳಕ್ಕೆ ಹೋಗಿದ್ದೀವಿ. ನಾವು ಪೊಸಿಷನಲ್ಲಿ ನಾವೇ ಇದ್ದೀವಿ. ಆವತ್ತು ನಮ್ಮ ತಾತನವ್ರ ಕಾಲದಾಗಿಂದ ನಾವೇ ಇದ್ದೀವಿ. ಈಗ ನಾವು ಸ್ವಲ್ಪ ಇದು ಕ್ಲೀನ್ ಮಾಡಿಕೊಂಡು ನಾವು ಅಣ್ಣ ತಮ್ಮಂದ್ರೆ ಆವಾಗ 29 ಕುಟುಂಬಗಳಿಗೆ ಮರುಮಂಜೂರು ಆಗಿತ್ತು. ಆ 29 ಜನನು ಈಗ ನಾವು 100-150 ಜನ ಆಗಿದ್ರಿ, ಮಕ್ಕಳು ಮೊಮ್ಮಕ್ಕಳು ಅಂತ. ಈಗ ನಾವು ಶೆಡ್ಯೂಲ್ ಮಾಡ್ಕೊಳಕ ಬಂದಾಗ ಈ ಬೇರೆ ಈ ನೀರ್ಗಂಟಿ ಇನಾಮತಿ ಅಂತ ಏನಿದ್ದಾರೋ ಅವ್ರಿಗೂ ಸುಮಾರು 4 ಸರ್ವೆ ನಂಬರ್ಗಳಲ್ಲಿ ಅವ್ರಿಗೂ ಮರುಮಂಜೂರಾಗಿದೆ. ಅವರೂ ಪೊಸಿಷನಲ್ಲಿದ್ದಾರೆ. ಆದರೆ ಅವರು ಅಕ್ರಮವಾಗಿ ನಾವಿಲ್ಲಿ ಕೆಲಸ ಮಾಡುವಾಗ ಬಂದು ತಡೆ ಮಾಡ್ತಾ ಇದ್ದಾರೆ. ಚಿಂತಾಮಣಿಯಲ್ಲಿ ಬಿಜೆಪಿ ಪಕ್ಷವನ್ನು ಬೂತ್ ಮಟ್ಟದಲ್ಲಿ ಕಟ್ಟಿಕೊಂಡು ಬಂದಿದ್ದೇನೆ. ನಾನು ಅಧಿಕಾರದಲ್ಲಿ ಇಲ್ಲದಿದ್ದರೂ ಯಡಿಯೂರಪ್ಪ ಸರ್ಕಾರದಲ್ಲಿ 250 ಕೋಟಿ ಅಭಿವೃದ್ಧಿಗೆ ಅನುದಾನ ಬರಲು ಕಾರಣನಾಗಿದ್ದೇನೆ. ಕಳೆದ ಬಾರಿ ಟಿಕೆಟ್ ತಪ್ಪಿದೆ, ಈ ಬಾರಿ 100ಕ್ಕೆ 100ರಷ್ಟು ನನಗೆ ಟಿಕೆಟ್ ಸಿಗುವ ಭರವಸೆ ಇದೆ ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಅರುಣ್ ಬಾಬು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಬಿಟ್ಟರೆ ಪಕ್ಷ ಗೆಲ್ಲುವ ಅವಕಾಶವಿರುವುದು ಚಿಂತಾಮಣಿಯಲ್ಲಿ ಮಾತ್ರ. ಕ್ಷೇತ್ರಕ್ಕೆ ನಾನೇ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಎಂದು ಬಿಜೆಪಿ ಉಪಾಧ್ಯಕ್ಷ ಅರುಣ್ ಬಾಬು ಅಭಿಪ್ರಾಯಪಟ್ಟಿದ್ದಾರೆ. ನಾನು ಚಿಂತಾಮಣಿ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷವನ್ನು ಬೂತ್ ಮಟ್ಟದಿಂದ ಸಂಘಟಿಸಿದ್ದೇನೆ. ಕಳೆದ ಬಾರಿಯೂ ನಾನು ಆಕಾಂಕ್ಷಿಯಾಗಿದ್ದೆ, ಟಿಕೆಟ್ ತಪ್ಪಿತು. ಕ್ಷೇತ್ರದ ನಾಡಿಮಿಡಿತವೇ ತಿಳಿಯದ ಯಾರ್ಯಾರೋ ಬಂದು ಒಂದಷ್ಟು ಸಮಾಜ ಸೇವೆ ಮಾಡಿ ನನಗೆ ಟಿಕೆಟ್ ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಆದ್ರೆ ಯಾರು ಎಷ್ಟೇ ಬೊಬ್ಬೆ ಹೊಡೆದ್ರು ಹೈಕಮಾಂಡ್ ಟಿಕೆಟ್ ನನಗೆ ಕೊಡುತ್ತೆ ಅನ್ನೋ ಅಚಲ ನಂಬಿಕೆ ನನಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಬಿಜೆಪಿ ಅಸ್ತಿತ್ವನೇ ಇಲ್ಲ ಅಂತ ಅನ್ನುವಂತಹ ಸನ್ನಿವೇಶದಲ್ಲಿ ನೀವು ಹೇಗೆ ಪಕ್ಷವನ್ನು ಮುನ್ನಡೆಸ್ತೀರಿ ಅಂತ? ಸರ್, ಬಿಜೆಪಿ ಅಕ್ಷಿತ್ವ ಇಲ್ಲ ಅಂತ ಹೇಳಬಾರ್ದು ಸರ್. ಬಿಜೆಪಿ ಅಕ್ಷಿತ್ವ ಇದೆ. ಯೂಕ್ಸ್ ಎಲ್ಲ ಮೋದಿ ಕಾರ್ಯಕ್ರಮಗಳನ್ನು ನೋಡಿ ಎಂ ಪಿಗೆ ಗೆಲ್ಸಲಿಲ್ಲ, ಎಮ್ ಎಲ್ ಸಿಗೆ ಗೆಲ್ಸಲಿಲ್ಲ, ಎಲ್ಲ ಊಟಿದೆ. ಹಾಕ್ಸ್ಕೊಳ್ಳೋಂಥ ನಮ್ಮಂಥ ಕ್ಯಾಂಡಿಡೇಟ್ ಬೇಕಲ್ಲಿ. ಅಲ್ಲೇ ಇರುವಂಥ ಕ್ಯಾಂಡಿಡೇಟ್ ಗುರುಸ್ದಂಥ ಪಕ್ಷ ಕಟ್ಟಿದಂಥ ಕ್ಯಾಂಡಿಡೇಟ್ಗಳಿಗೆ ಒಳ್ಳೆಯ ಕ್ಯಾಂಡಿಡೇಟ್ ಕೊಟ್ಟರೆ ಬಿಜೆಪಿ ಕೂಡ ಗೆಲ್ಬೋದು. ಅಲ್ಲಿ ನಾವು ಯಾರಿಗಿನ್ನ ಕಮ್ಮಿ ಇಲ್ಲ, ಅಲ್ಲಿ ಎಲ್ಲಕ್ಕಿಂತ ಸಮತೋಲನವಾಗಿದ್ದೀವಿ. JDSಗೂ ಕಾಂಗ್ರೆಸ್ಗೂ 1 ಸಾರಿ 2 ಸಾರಿ ಮತ ಕೊಟ್ಟಿದ್ದಾರೆ. 70 ವರ್ಷದಿಂದ ಕೊಟ್ಟು ಬರ್ತಾ ಇದ್ದಾರೆ. ದೇಶ ಬದಲಾವಣೆ ಆಗ್ತಾ ಇದೆ, ರಾಜ್ಯ ಬದಲಾವಣೆ ಆಗ್ತಾ ಇದೆ, ನಮ್ಮ ಕ್ಷೇತ್ರ ಚಿಂತಾಮಣಿ ಕ್ಷೇತ್ರ ಕೂಡ ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಒಂದು ಭರವಸೆಯಿಂದ ಹೇಳಿ. ನಿಮ್ಮನ್ನ ಜನತೆ ಬೆಂಬಲಿಸಬೇಕಂತ ಯಾವ ಕಾರಣಕ್ಕೆ ಕೇಳ್ತಾ ಇದ್ದೀರಿ ಸರ್? ನಾನು ಕೆಲಸ ಮಾಡಿದ್ದೀನಿ, ಪಕ್ಷ ಗಲಿ ಕಟ್ಟಿ ಬಲ್ಲೆ ಪಕ್ಷ ಬೂತ್ ಮಟ್ಟದಲ್ಲಿ ಬೂತ್ ಕಟ್ಟಿದ್ದೀನಿ, ಬೂತ್ ಮಟ್ಟದಲ್ಲಿ ಪಕ್ಷ ಕಟ್ಟಿದ್ದೀನಿ. ಅದರಿಂದ ನನಗೆ ಟಿಕೆಟ್ ಸಿಕ್ಕೇ ಸಿಗ್ತದೆ ಅಂತ ಹೇಳ್ಬಿಟ್ಟು ಭರವಸೆಯಿಂದ ಹೇಳ್ತಾ ಇದ್ದೀನಿ. ಸರ್, ಒಂದು ವೇಳೆ ನಿಮ್ಮ ಟಿಕೆಟ್ ಇರ್ತಾರೆ? ನನಗೆ ಪರಿಸ್ಪತಿ ಸುಧಾಕರ್ ಇರ್ತಾರೆ ಕಾಂಗ್ರೆಸ್ ಇಂದ, ನಮಗೂ ಸುಧಾಕರ್ ಬೀಳ್ತಾರೆ. JDS ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, JDS ಅವರಿಬ್ರು ಅನ್ಕೊಂಡಿರೋದು ಮುಸ್ಲಿಂ ಬಾಂಧವರು ಹೋಟ್ಗೆ ಡಿಸ್ಪ್ಯೂಟ್ ಆಗ್ತದೆ, ನಾವು ಹೋಟ್ಗೆ ಬಿಡ್ತಾರೆ. ಅದರಿಂದ ಅವರಿಬ್ರು ಭರವಸೆನಲ್ಲಿದ್ದಾರೆ, ಅದಕ್ಕೆ BJPಗೆ ಬರ್ತಾ ಇಲ್ಲ. ಆಲ್ಮೋಸ್ಟ್ ನಮ್ಮ ಹಿಂದುತ್ವ ಸಿದ್ಧಾಂತಗಳಿಂದ ಹಾಕಿದ್ರೆ ಸಾಕು ನಮಗೆ. ಸರ್, ತಮಗೆ ಟಿಕೆಟ್ ಕೊಡ್ತಾರೆ ಅಂತ ಕನ್ಫರ್ಮೇಶನ್ ಇದೆಯಾ ಸರ್? ನನ್ಗೆ ಭರವಸೆ ಇದೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನಲ್ಲಿರುವ ಇತಿಹಾಸ ಪ್ರಸಿದ್ಧ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮಾಚರಣೆ ನಡೆಯಿತು. ಶ್ರೀಸ್ವಾಮಿಗೆ ಬೆಳಗಿನಿಂದಲೂ ವಿಶೇಷ ಪೂಜೆ ಕೈಂಕರ್ಯಗಳು ನಡೆಯುತ್ತಿದ್ದು ಭಕ್ತರ ದಂಡು ದೇವಾಲಯಕ್ಕೆ ಹರಿದು ಬರುತ್ತಿದ್ದು ದೇವರ ದರ್ಶನದ ನಂತರ ಭಕ್ತಾದಿಗಳಿಗೆ ದಾನಿಗಳ ನೆರವಿನೊಂದಿಗೆ ಪ್ರಸಾದ ವಿತರಣೆ ಹಾಗೂ ಲಾಡು ವಿತರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ವಿವಿಧ ಮಹಿಳಾ ಸಂಘದ ಪದಾಧಿಕಾರಿಗಳು ದೇವರ ನಾಮ ಭಜನೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಸಂಜೆಯವರೆಗೂ ಆಯೋಜಿಸಲಾಗಿದೆ. ದೇವರ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಪೊಲೀಸ್ ಬಿಗಿ ಭದ್ರತೆಯಿಂದ ಪ್ರತ್ಯೇಕ ಸಾಲುಗಳನ್ನು ನಿಗದಿಪಡಿಸಲಾಗಿತ್ತು. ಬನ್ನಿ ಮುಂಬರ್ ನೋಡಿ.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಆಮ್ ಆದ್ಮಿ ಪಾರ್ಟಿಗೆ ತ್ಯಾಮಕುಂಡ್ಲು ಹಾಗೂ ಸೋಲೂರು ಹೋಬಳಿ ಭಾಗದ ಸುಮಾರು 50ಕ್ಕೂ ಹೆಚ್ಚು ಕಾರ್ಯಕರ್ತರುಗಳು ಸೇರ್ಪಡೆಗೊಂಡರು. ಇದರ ಒಂದು ವರದಿಯಲ್ಲಿದೆ ನೋಡಿ. ಮುಖ್ಯವಾಗಿ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಕೆಲವೊಂದು ರಾಜಕೀಯ ಪಕ್ಷಗಳಿಂದ ಬೇಸತ್ತಿರುವ ಜನರ ಮನಸ್ಸನ್ನು ಒಗ್ಗೂಡಿಸುವ ಮೂಲಕ ಈ ಬಾರಿ ತಾಲೂಕಿನಲ್ಲಿ ಆಮ್ ಆದ್ಮಿ ಪಕ್ಷವನ್ನು ತರುವ ದೃಷ್ಟಿಯಿಂದ ಕಾರ್ಯಕರ್ತರುಗಳು ಅಧಿಕ ಸಂಖ್ಯೆಯಲ್ಲಿ ಸೇರ್ಪಡೆಗೊಳ್ಳುತ್ತಿದ್ದು ಸದ್ಯಕ್ಕೆ ತ್ಯಾಮಗೊಂಡ್ಲು ಹಾಗೂ ಸೋಲೂರು ಹೋಬಳಿಯಿಂದ ಸುಮಾರು 50ಕ್ಕೂ ಅಧಿಕ ಕಾರ್ಯಕರ್ತರುಗಳು ಸೇರ್ಪಡೆಗೊಂಡಿದ್ದಾರೆ ಎಂದು ಆಮ್ ಆದ್ಮಿ ಪಕ್ಷದ ಶಾಸಕ ಸ್ಥಾನದ ಆಕಾಂಕ್ಷಿ ಲೋಹಿತ್ ಕುಮಾರ್ ತಿಳಿಸಿದರು. ಹಳ್ಳಿಗಳಲ್ಲಿ 10 ಹಳ್ಳಿ 15 ಹಳ್ಳಿಗಳಲ್ಲಿ ಕಾಲ್ನಡಿಗೆಯಿಂದ ಅಂದರೆ ಕಾರಿಂದ ಕಾರಿಗೆ ಹಳ್ಳಿಗೆ ಹೋಗ್ತೀವಿ, ಹಳ್ಳಿಗಳಲ್ಲಿ ಕಾಲ್ನಡಿಗೆ ಮಾಡ್ತೀವಿ. ಅಲ್ಲಿ ಯಾಕೆ ಸಮಯದ ಅಭಾವ ಇರೋದರಿಂದ ಅಲ್ಲಿ ಹೋಗಿ ಅಲ್ಲೇ ನೈಟು ರಾತ್ರಿ ಅಲ್ಲೇ ಉಳ್ಕೊಂಡು ಮತ್ತು ನಮ್ಮ ಏನು ಒಂದು ಭಜನೆ ಕಾರ್ಯಕ್ರಮ ಇರ್ಬೋದು ಆ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಆ ಹಳ್ಳಿಗಳಲ್ಲಿ ಸಪೋರ್ಟ್ಗಳನ್ನು ನೋಡ್ಕೊತಾ ಇದ್ದೀವಿ. ಇಲ್ಲಿ ನಮಗೆ ಅಲ್ಲಿ ಯಾವ ಹಳ್ಳಿಲಿ ಉಳ್ಕೊಬೇಕು ಅನ್ನೋದು ಈಗಾಗಲೇ ನಮಗೆ ವಿರೋಧ ಪಕ್ಷಗಳಿಂದ ಆಗಲೇ ತೊಂದರೆ ಆಗ್ತಿದ್ದಾವೆ. ನಾವೆಲ್ಲಿರಬೇಕು ಅನ್ನೋದನ್ನೇ ನಾವೇನಾದ್ರು ಸೆನ್ಸಸ್ ಮಾಡೋಕೆ ಹೋದಾಗ ಇಲ್ಲಿ ಬೇಡ ಅಲ್ಲಿ ಬೇಡ ಅಂತ ಹೇಳ್ತಿದ್ದಾರೆ. ಸೊ ಇದನ್ನೆಲ್ಲ ದಾಟಿ ನಾವು ಹೋಗ್ತೀವಿ. ನಮ್ಮ ಸ್ಟಾರ್ಟಿಂಗು ಸೋಲಿನಿಂದ ಮಾಡಿ ಎಂಡಿಂಗ್ನ ನಾವು ತ್ಯಾಮ್ಗೊಂಡು ಇದು ದಾವಸ್ಪೇಟೆಯಲ್ಲಿ ಸರ್ಕಲಲ್ಲಿ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ ಸರ್. ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಅಲ್ಲಿರೋಂಥ ಚರಂಡಿ ಮತ್ತು ರೋಡು ಇದ್ರ ಬಗ್ಗೆ ಜನರ ಸಮಸ್ಯೆ ಬಗ್ಗೆ ಮತ್ತು ಆಮ್ ಆದ್ಮಿ ಪಕ್ಷಕ್ಕೆ ಜನರನ್ನ ಅರ್ಥ ಮಾಡಿಸ್ಬೇಕು ಜನರಿಗೆ ಏನು ಆಮ್ ಆದ್ಮಿ ಪಕ್ಷ ಅನ್ನೋದು ಮತ್ತು ಯಾರು ಅಭ್ಯರ್ಥಿ ಬಂದನೋ ಅವನ ಬಗ್ಗೆ ಒಂದು ಅವರಿಗೆ ಗೊತ್ತಾಗಬೇಕು. ಮನೆ ಮನೆಯಲ್ಲೂ ಕೂಡ ನಾವು ಯಾರ ಮನೇಲಿ ಎಷ್ಟು ಜನ ಇದ್ದಾರೆ, ಅವ್ರ ಸಮಸ್ಯೆಗಳೇನು, ಅವ್ರ ಕನಸೇನು, ಅವರಿಗೆ ಸರ್ಕಾರದಿಂದ ಬೇಕಾಗಿರುವಂಥ ಸೌಲಭ್ಯಗಳೇನು ಅಥವಾ ಅವರಿಂದ ನಮಗೇನು ಬೇಕು. ನಂತರ ತ್ಯಾಮಗೊಂಡ್ಲು ಹೋಬಳಿ ಅಧ್ಯಕ್ಷ ಗಂಗಾಧರ್ ಗೌಡ ಮಾತನಾಡಿ, ಈಗಾಗಲೇ ನೆಲಮಂಗಲ ಪಟ್ಟಣ ಸೇರಿದಂತೆ ಸುತ್ತಮುತ್ತಲ ಹಳ್ಳಿಗಳಿಂದ ಆಮ್ ಆದ್ಮಿ ಪಕ್ಷಕ್ಕೆ ಹಲವು ಕಾರ್ಯಕರ್ತರುಗಳು ಸೇರ್ಪಡೆಗೊಂಡಿದ್ದಾರೆ. ಇಂದು ನಡೆದ ಸೇರ್ಪಡೆ ಕಾರ್ಯಕ್ರಮದಲ್ಲೂ ತ್ಯಾಮಗೊಂಡ್ಲು ಹಾಗೂ ಸೋಲೂರು ಹೋಬಳಿ ಭಾಗದ 50ಕ್ಕೂ ಹೆಚ್ಚು ಕಾರ್ಯಕರ್ತರುಗಳು ಸೇರ್ಪಡೆಗೊಂಡಿದ್ದಾರೆ. ಜನರಿಗೆ ಒಂದು ಉತ್ತಮ ಪಕ್ಷ ಬೇಕಾಗಿರುವುದರಿಂದ ಆಮ್ ಆದ್ಮಿ ಪಕ್ಷದ ಕಡೆಗೆ ಮುಖ ಮಾಡುತ್ತಿರುವುದು ಒಂದು ಒಳ್ಳೆ ಬೆಳವಣಿಗೆ. ಮುಂಬರುವ ದಿನಗಳಲ್ಲಿ ತಾಲೂಕಿನ ಸಾರ್ವಜನಿಕರುಗಳಿಗೆ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ನಮ್ಮ ಪಕ್ಷ ನೀಡಲಿದೆ ಎಂದರು. ಬಿಇ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂಡ್ MS ಯೂನಿವರ್ಸಿಟಿ ಆಫ್ ಟೆಕ್ಸಸ್ ಆರ್ಲಿಂಗ್ಟನ್. ಸೊ ನಾವು ಏನಕ್ಕೆ AAP ಸೇರ್ಕೊತಾ ಇದ್ದೀವಿ ಅಂದರೆ ಈಗಿರೋ ಪಕ್ಷಗಳು ಏನೇ ಆಗಿರುವ JCB ಅಂತ ನಾವೇನು ಹೇಳ್ತೀವಿ, ಅವರು ಜಾತಿ ಧರ್ಮದ ಹೆಸರಲ್ಲಿ ಜನರ ಮನಸ್ಸನ್ನು ಒಡಿತಾ ಇದ್ದಾರೆ, ಒಬ್ರಿಗೊಬ್ಬರು ಜಗಳ ತಂದಿರ್ತಾ ಇದ್ದಾರೆ. ಇವಾಗ ಒಂದೂರಲ್ಲಿ ನಾವೆಲ್ಲ ಜಾತಿ ಎಲ್ಲ ಧರ್ಮದವರು ಇರ್ತೀವಿ, ಬಟ್ ಇವ್ರು ಏನು ಮಾಡ್ತಾಯಿದ್ದಾರೆ, ಹಿಂದೂ ಮುಸ್ಲಿಂ ಕ್ರೈಸ್ತಾನೋ ಅಥವಾ ಇನ್ನು ಯಾವುದೋ ಜಾತಿ ಹೆಸರು ಹೇಳ್ಕೊಂಡು ಜನರಲ್ಲೇ ಗಲಾಟೆ ತಂದಿರ್ತಾ ಇದ್ದಾರೆ. ನಾವು ಬೆಳಗ್ಗೆ ಇದ್ದರೆ ಇನ್ನೊಬ್ಬರನ್ನ ಮುಖ ನೋಡಬೇಕು. ನಮ್ಗೆ ಹೆಂಗಾಗಿದೆ ಅಂದರೆ ಊರಲ್ಲೇ ಒಂದು ಪಕ್ಷ ಇನ್ನೊಂದು ಪಕ್ಷ ಕಂಡರೆ ಅವರಾಗೋದಿಲ್ಲ. ನಾವೆಲ್ಲ ಹುಟ್ಟು ಬೆಳೆದಿದ್ದಂಥ ಊರು, ಬಟ್ ಅಲ್ಲಿ ಹೆಂಗಾಗಿದೆ ಅಂದರೆ ಜನರು ಒಬ್ರನ್ನ ಕಂಡರೆ ಒಬ್ಬರು ಆಗಲ್ಲ. ಏನಕ್ಕೆ ಜಾತಿ ಧರ್ಮದ ಹೆಸರಲ್ಲಿ ಜನರ ಮನಸ್ಸನ್ನು ಹೊಡಿತಾ ಇದ್ದಾರೆ. ಇದರ ದುಷ್ಪರಿಣಾಮ ನಾವು ಮುಂದಿನ ದಿನದಲ್ಲಿ ತುಂಬ ಅನುಭವಿಸ್ತೀವಿ. ಅದಕ್ಕೋಸ್ಕರ ಈ ಆಮ್ ಆದ್ಮಿ ಪಕ್ಷ ಯಾವುದೇ ಜಾತಿ ಧರ್ಮ ಅಂತ ಅಂದಿಲ್ಲ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಮನುಷ್ಯ ಜಾತಿ ಅಂತ ಅಂದ್ಕೆಂದರೆ ಆಮ್ ಆದ್ಮಿ ಪಕ್ಷದ ಮೂರು ಪಿಲ್ಲರ್ ಏನಂತ ಹೇಳ್ತೀವಿ ನಾವು, ಹಾನೆಸ್ಟಿ ಮತ್ತು ಮನುಷ್ಯತ್ವ, ಹ್ಯುಮ್ಯಾನಿಸಮ್ ಆ್ಯಂಡ್ ಪೇಟ್ರಿಯಾಟಿಸಮ್. ಇದು ಮೂರು ನಮ್ಮ ಪಿಲ್ಲರ್ಸ್ ಈ ಆಮ್ ಆದ್ಮಿ ಪಕ್ಷದ್ದು, ಹಾನೆಸ್ಟಿ, ಹ್ಯುಮ್ಯಾನಿಸಮ್ ಆ್ಯಂಡ್ ಪೇಟ್ರಿಯಾಟಿಸಮ್. ಸೊ ಈ ಕಾರಣಕ್ಕೋಸ್ಕರ ನಾವು ಜನರ ಮನಸ್ಸನ್ನು ಗೆಲ್ಲಬಹುದು ಅಂತ ನಾವು ಅಂದ್ಕೊಂಡಿದ್ದೀವಿ. ಆದ್ದರಿಂದ ಇವತ್ತು ನಾವು ತ್ಯಾಮಗೊಂಡ್ಲು ಹೋಬಳಿಯಿಂದ ಒಂದು 25 ಜನ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಕೊಂತ ಇದ್ದೀವಿ. ಗಂಗಾಧರ್ ಗೌಡ. ಈ ಸಂದರ್ಭದಲ್ಲಿ ಸೋಲೂರು ಹೋಬಳಿ ಅಧ್ಯಕ್ಷ ಸಿದ್ದರಾಜು, ಸುಬ್ರಹ್ಮಣ್ಯ, ಶ್ರೀನಿವಾಸ್ ಮೂರ್ತಿ, ಸೋಮಶೇಖರ್, ಹರೀಶ್, ಲೋಕೇಶ್ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ದಾಬಸ್ಪೇಟೆ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ರಾಜಕೀಯ ದಾಳವಾಗದಿರಲಿ. ಪ್ರತಿ ಚುನಾವಣೆಯ ಸಮಯದಲ್ಲೂ ಸದಾಶಿವ ಆಯೋಗವನ್ನು ಮುನ್ನೆಲೆಗೆ ತಂದು ಪರಿಶಿಷ್ಟರಲ್ಲಿ ಒಡಕು ಮೂಡಿಸುವ ಹುನ್ನಾರವನ್ನು ನಡೆಸಲಾಗುತ್ತಿದೆ ಎಂದು ಪತ್ರಕರ್ತ ಹಾಗೂ ಸಾಮಾಜಿಕ ಹೋರಾಟಗಾರ HV ರಮೇಶ್ ಅಭಿಪ್ರಾಯಪಟ್ಟರು. ಅವರು ಇಂದು ಪಾವಗಡ ಪಟ್ಟಣದ ಗುರುಭವನದಲ್ಲಿ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡುತ್ತಾ, ಬೆಂಗಳೂರಿನಲ್ಲಿ January 10 ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿ ಯಥಾವತ್ತಾಗಿ ಜಾರಿ ಮಾಡುವುದನ್ನು ವಿರೋಧಿಸಿ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಯುತ್ತಿದ್ದು, ಪಾವಗಡ ತಾಲೂಕಿನಿಂದ ಸಾವಿರಾರು ಜನ ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದರು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳ ನೇಮಕಾತಿ ನಡೀಬೇಕಾದ್ರೆ ಶೇಕಡ ಆಗಿನ ಕಾಲಕ್ಕೆ 320 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಏನು ನೇಮಕಾತಿ ಕರೆದಿರ್ತಾರೆ ಮದ್ರಾಸ್ ಪ್ರೆಸಿಡೆನ್ಸಿ ಬ್ರಿಟಿಷ್ ಸರ್ಕಾರ. ಅದರಲ್ಲಿ ಶೇಕಡ 280 ಹೆಚ್ಚು ಜನ ಬ್ರಾಹ್ಮಣ ವರ್ಗದವರು ಮೀಸಲಾತಿ ಪಡ್ಕೊಂಡು ಸಬ್ ಇನ್ಸ್ಪೆಕ್ಟರ್ಗಳಾಗ್ತಾರೆ.
ಪರಿಶಿಷ್ಟ ಜಾತಿಗಳ 99 ಜಾತಿಗಳಿಗೆ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯಿಂದ ಅನ್ಯಾಯವಾಗಲಿದೆ. ಒಳಮೀಸಲಾತಿಗೆ ಸಂವಿಧಾನದಲ್ಲಿ ಅವಕಾಶವಿಲ್ಲ. ಹೀಗಿದ್ದರೂ ಸರ್ಕಾರ ಸದಾಶಿವ ಆಯೋಗದ ವರದಿ ಜಾರಿ ಮಾಡುತ್ತೇವೆ, ಕೇಂದ್ರಕ್ಕೆ ಶಿಫಾರಸು ಮಾಡುತ್ತೇವೆ ಎಂದು ಸಚಿವ ಸಂಪುಟದ ಉಪಸಮಿತಿ ಮಾಡಿ 99 ಸಮುದಾಯದ ಜನರಿಗೆ ಪರೋಕ್ಷವಾಗಿ ಬೆದರಿಕೆ ಹಾಕುವ ಕೆಲಸಕ್ಕೆ ಮುಂದಾಗಿರುವುದು ದುರಂತ ಎಂದರು. ನಮ್ಮ ಕರ್ನಾಟಕದಲ್ಲಿ ಮೈಸೂರು ಪ್ರಾಂತದಲ್ಲಿ ಈಗ ಬಂತು. ಮತ್ತೆ ಇದನ್ನು ಆಧಾರವಾಗಿ ಇಟ್ಕೊಂಡು ಏನು ತಿರುವನಂತಪುರಂ ಆ ಸರ್ಕಾರಗಳು ಮತ್ತೆ ಇದೇ ಇದನ್ನು ಇಟ್ಕೊಂಡು ಹೈದರಾಬಾದ್ ಸಂಸ್ಥಾನದಲ್ಲಿ ಮಲ್ಕಿ ಒಂದು ಸಿಸ್ಟಮ್ ಮತ್ತೆ ಇದೇ ಮಾದರಿಯನ್ನು ಇಟ್ಕೊಂಡು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದ ಏನು ಇವರಿದ್ರು ರಾಜರು ಅವರು ನಿವೃತ್ತ ಸಬ್ ರಿಜಿಸ್ಟ್ರಾರ್ ಭೋಜರಾಜ್, ಹನುಮಂತರಾಯಪ್ಪ, ಅಧ್ಯಕ್ಷ ಸುಜಿತ್, ಕಾರ್ಯದರ್ಶಿ ರಮೇಶ್ ರಾಥೋಡ್, ಗೋವಿಂದ ನಾಯಕ್, ಶ್ರೀರಾಮ್ ನಾಯಕ್, ಸ್ವಾಮ್ಯ ನಾಯಕ್, ತಿಮ್ಮರಾಜು, ದೇವರಾಜ್, ಶಿವಮೂರ್ತಿ, ಹನುಮಂತರಾಯಪ್ಪ, ಬಂಗಾರಪ್ಪ, ಶ್ರೀರಾಮ್ ಮತ್ತಿತರರು ಭಾಗವಹಿಸಿದರು. ಶ್ರೀನಾಥ್ ಪಿಜಿ, ಅಮೋಕ್ ಟಿವಿ, ಪಾವಗಡ. ನಡೆದಾಡುವ ದೇವರು ಸಿದ್ದೇಶ್ವರ ಶ್ರೀಗಳ ಭೇಟಿಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಿ ಶ್ರೀಗಳ ಆರೋಗ್ಯ ವಿಚಾರಿಸಿದರು. ಶ್ರೀಗಳಿರುವ ಕೊಠಡಿಗೆ ತೆರಳಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಇವರು ಶ್ರೀಗಳ ಆರೋಗ್ಯ ಕ್ಷೇಮ ವಿಚಾರ ತಿಳಿಯಲು ವೈದ್ಯರ ಭೇಟಿ ಮಾಡಿದರು. ಬಳಿಕ ಮಾತನಾಡಿ, ಶ್ರೀಗಳ ಆರೋಗ್ಯ ಸ್ಥಿರವಾಗಿದೆ, ನಾನು ವೈದ್ಯರ ಜೊತೆಗೆ ಮಾತನಾಡಿದ್ದೇನೆ, ಆರೋಗ್ಯ ಸ್ಥಿರವಾಗಿದೆ ಎಂದಿದ್ದಾರೆ. ಅವರು ಮಹಾಸಂತರು, ಧಾರ್ಮಿಕವಾಗಿ ಜಾಗೃತಿಗೊಳಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಪ್ರವಚನದ ಮೂಲಕ ಧಾರ್ಮಿಕ ಭಾವನೆ ಮೂಡಿಸಿದ್ದಾರೆ. ಧರ್ಮ ಎಂದರೆ ವೇ ಆಫ್ ಲೈಫ್, ಸಮಾಜದ ಒಳಿತಿಗಾಗಿ ಸಮಾಜ, ಇದು ಅವರ ಮಾತಲ್ಲಿ ಸ್ಪಷ್ಟವಾಗಿತ್ತು ಎಂದು ತಿಳಿಸಿದರು. ಆಧ್ಯಾತ್ಮಿಕವಾಗಿ ಅವರಲ್ಲಿ ಆಳವಾದ ಜ್ಞಾನವಿತ್ತು. ಸಂತರಲೇ ಮಹಾಸಂತರು, ನಾನು ಹೋದಾಗ ಮಾತನಾಡ್ತಾ ಇರಲಿಲ್ಲ, ಅವರಿಗೆ ಆಕ್ಸಿಜನ್ ಕೊಟ್ಟಿದ್ದಾರೆ, ಹೀಗಾಗಿ ನಾನು ಮಾತನಾಡಿಸಲಿಲ್ಲ ಎಂದರು. ಮತ್ತು ನಮ್ಮ ರಾಥೋಡ್ ಅವರು, ನಾನು ಮತ್ತು ನಮ್ಮ ರಾಥೋಡ್ ಅವರು ಬೆಂಗಳೂರಿಂದ ಸಿದ್ದೇಶ್ವರ ಸ್ವಾಮೀಜಿಯವರ ಆರೋಗ್ಯ ವಿಚಾರಣೆ ಮಾಡಲಿಕ್ಕೋಸ್ಕರ ಬಂದಿದ್ದೆ. ಅವರ ಆರೋಗ್ಯ ಈಗಾಗಲೇ ಪತ್ರಿಕೆಗಳಲ್ಲೆಲ್ಲ ಬಂದಿದೆ, ಸ್ಥಿರವಾಗಿದೆ ಅಂತಕ್ಕಂಥ ಇದನ್ನು ಹೇಳಿದ್ದಾರೆ. ನಾನು ಡಾಕ್ಟರ್ಗಳ ಜೊತೆ ಮಾತಾಡಿದೆ, ಆರೋಗ್ಯ ಸ್ಥಿರವಾಗಿದೆ ಅಂತ ಡಾಕ್ಟರ್ಗಳು ಹೇಳಿದ್ದಾರೆ. ನಾನು ಅವರಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸಿದ್ದೇಶ್ವರ ಸ್ವಾಮೀಜಿಯವರು ಒಬ್ಬ ಮಹಾಸಂತ, ಅವರು ಜನರನ್ನು ಧಾರ್ಮಿಕವಾಗಿ ಜಾಗೃತಿಗೊಳಿಸ್ತಕ್ಕಂಥ ಕೆಲಸವನ್ನು ಅನೇಕ ವರ್ಷಗಳಿಂದ ಮಾಡಿಕೊಳ್ಳುತ್ತಾರೆ. ಅವರ ಪ್ರವಚನಗಳ ಮೂಲಕ ಜನರಲ್ಲಿ ಧಾರ್ಮಿಕ ಭಾವನೆ ಮೂಡಬೇಕು, ಯಾಕಂದರೆ ಧರ್ಮದ ಬಗ್ಗೆ ತಪ್ಪು ತಿಳುವಳಿಕೆಗಳು ಜನರಲ್ಲಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.